गाइस वेलकम बैक टू माय चैनल। एला ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ। ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಎಲ್ಲ ಹೇಗಿದ್ದೀರಾ ಅಂತ। ಅಂಡ್ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಒತ್ತಿ ಸಪೋರ್ಟ್ ಮಾಡಿ। ಎಲ್ಲ ವಿಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನನ್ನ ವಿಡಿಯೋಸ್ ಸಾಕಷ್ಟು ವಿಡಿಯೋಸ್ ಇದೆ, ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ವಿಡಿಯೋಸ್ ಇದೆ, ಸೊ ನೋಡಿ। ಅಂಡ್ ಇವತ್ತಿನ ಟಾಪಿಕ್ ಬಂದು ಬ್ಲ್ಯಾಕ್ ಹೆಡ್ಸ್ ಹೇಗೆ ರಿಮೂವ್ ಮಾಡೋದು ಅಂತ। ಸೊ ಹುಡುಗರಿಗೆ ಮತ್ತೆ ಹುಡುಗಿರಿಗೆ ಎರಡು ಡಿಫ್ರೆನ್ಸ್ ಮೆಥಡ್ ಅಲ್ಲಿ ನಾನು ಹೇಳ್ಕೊಡ್ತೀನಿ। ಸೊ ನನಗೆ ಬ್ಲ್ಯಾಕ್ ಹೆಡ್ಸ್ ಇಲ್ಲ, ಸೊ ನಾನು ಮಾಡಿ ತೋರಿಸಲ್ಲ, ಬಟ್ ಇದನ್ನ ನನಗೆ ಗೊತ್ತಿರೋದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ। ಸೊ ಈ ಬ್ಲ್ಯಾಕ್ ಹೆಡ್ಸ್ ಯಾಕೆ ಬರುತ್ತೆ ಅಂದರೆ ಮೇನ್ ಸ್ಟ್ರೆಸ್ಸಿಂದ, ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಬರುತ್ತೆ। ಸೊ ಇನ್ನೊಂದು ಏನು ರೀಸನ್ ಅಂದರೆ ನಮ್ಮ ಫೇಸ್ನ ವಾಶ್ ಕರೆಕ್ಟಾಗಿ ವಾಶ್ ಮಾಡದೇ ಇದ್ದಾಗ ನಿಮಗೆ ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಬರೋದು। ಕೆಲವ್ರಿಗೆ ಇಲ್ಲಿ ಫೇಸಲ್ಲೆಲ್ಲ ಬರುತ್ತೆ, ನೋಸ್ ಹತ್ರ ಎಲ್ಲ ತುಂಬ ಜಾಸ್ತಿ ಇರುತ್ತೆ, ನೋಸ್ ಸುತ್ತ ಇಲ್ಲಿ ಈ ಇದರಲ್ಲಿ ಎಲ್ಲ ತುಂಬ ಜಾಸ್ತಿ ಇರುತ್ತೆ। ಸೊ ಇದನ್ನೆಲ್ಲ ಈಸಿಯಾಗಿ ನೀವು ರಿಮೂವ್ ಮಾಡ್ಬೋದು, ಬಟ್ ನಾನು ಹೇಳ್ಕೊಡೋ ಮೆಥಡ್ನ ಅಟ್ಲೀಸ್ಟ್ ವಾರಕ್ಕೆ ಎರಡು ಮೂರು ಸತಿ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ। ಸೊ ಫಸ್ಟ್ ಮೆಥಡ್ ಬಂದು ಹುಡುಗರಿಗೆ, ಸೊ ಫಸ್ಟು ಫೇಸ್ ವಾಶ್ ಮಾಡ್ಕೋಬೇಕು, ನೀಟಾಗಿ ಒಳ್ಳೆ ಫೇಸ್ ವಾಶಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ। ಆ್ಯಂಡ್ ನೆಕ್ಸ್ಟ್ ಬಂದು ಸ್ಕ್ರಬ್ ಮಾಡ್ಕೋಬೇಕು। ಸೊ ಸ್ಕ್ರಬ್ಗೆ ನಿಮಗೆ 1 ಟೇಬಲ್ ಸ್ಪೂನ್ ಶುಗರ್ ತಗೊಳ್ಳಿ, ನಿಮ್ಮ ಕೈ ಮೇಲೆ ಹಾಕ್ಕೊಳ್ಳಿ, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಮಿಕ್ಸ್ ಮಾಡ್ಕೊಂಡು ನಿಮ್ಮ ಫುಲ್ ಕೈಗೆ, ಎರಡು ಕೈಗೆ ಈ ಥರ ಹಾಕ್ಕೊಂಡು ನಿಮ್ಮ ಫೇಸ್ನ ಸ್ಕ್ರಬ್ ಮಾಡ್ಕೊಳ್ಳಿ, ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ। ನಿಮ್ಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್ ಇದೆ ಈ ಥರ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಸರ್ಕ್ಯುಲರ್ ಮೋಷನಲ್ಲಿ 2 to 3 ಮಿನಿಟ್ಸ್ ಈ ಥರ ಸ್ಕ್ರಬ್ ಮಾಡ್ಕೊಂಡಾದ್ಮೇಲೆ ವಾರ್ಮ್ ವಾಟರ್ಲಿ ಫೇಸ್ ವಾಶ್ ಮಾಡಿ, ಉಗುರು ಬೆಚ್ಚನ ನೀರಿದ್ರೆ ಸಾಕು, ಅದರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಪ್ಯಾಕ್ ಹಾಕ್ಕೋಬೇಕು. ಈ ಪ್ಯಾಕು ನೀವು ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್ ಇದೆ ಅಲ್ಲಿ ಮಾತ್ರ ಹಾಕ್ಕೋಬೇಕು, ಬೇರೆ ಕಡೆ ಹಾಕ್ಕೋಬಾರ್ದು, ಮೊದಲೇ ಹೇಳಿದ್ದೀನಿ. ಮೂಗ ಹತ್ರ ಮಾತ್ರ ಇದೆ ಅಂದರೆ ಸ್ವಲ್ಪ ಚಕ್ಕೆ ಪೌಡರ್ ತೊಗೊಳ್ಳಿ ಸಾಕು. ಸೊ ಸ್ವಲ್ಪ ಚಕ್ಕೆ ಪೌಡರ್ ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹನಿ ಹಾಕ್ಕೊಳ್ಳಿ ಆ್ಯಂಡ್ ಮಿಲ್ಕ್, ರಾ ಮಿಲ್ಕ್ ಹಾಕ್ಕೊಳ್ಳಿ. ಸೊ ನೀಟಾಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗೇ ಇರಲಿ, ನೋಡ್ಕೊಂಡು ಹಾಕ್ಕೊಳ್ಳಿ ಹಾಲು ಮತ್ತು ಹನಿ. ನೀಟಾಗೆ ಸ್ವಲ್ಪ ಒಂದು 2-3 ಡ್ರಾಪ್ಸ್ ಹನಿ ಹಾಕ್ಕೊಂಡ್ರು ಸಾಕು, ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಲ್ಲಿ ಬ್ಲ್ಯಾಕ್ ಹೆಡ್ಸ್ ಇದೆ ಅಲ್ಲಿ ಹಾಕ್ಕೊಂಡು ಒಂದು 10 to 15 ಮಿನಿಟ್ಸ್ ಬಿಟ್ಟುಬಿಡಿ. ಬಿಟ್ಟಾದಮೇಲೆ ಆ ಪ್ಯಾಕ್ನ ನೀಟಾಗಿ ಒಂದು ವೆಟ್ ಟಿಶ್ಯೂಲ್ಲಿ ರಿಮೂವ್ ಮಾಡಿ. ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಬೇಕಂದ್ರೆ ಅದ್ರಲ್ಲಿ ಟ್ರೈ ಮಾಡಿ, ಇಲ್ಲಾಂದ್ರೆ ವಾರ್ಮ್ ವಾಟರಲ್ಲೇ ಕೂಡ ಫೇಸ್ ವಾಶ್ ಮಾಡ್ಬೋದು. ಸೊ ಇದೇ ಥರ ನೀವು ವೀಕ್ಲಿ ಅಟ್ಲೀಸ್ಟ್ 2-3 ಟೈಮ್ಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಏನಿದೆ ನಿಮ್ಮ ಫೇಸಲ್ಲಿ, ಇಲ್ಲಿ ಕೆನ್ನೆ ಮೇಲೆ, ಇಲ್ಲಿ ಮೂಗ ಹತ್ರ, ಇಲ್ಲೆಲ್ಲ ಏನಿರುತ್ತೆ, ಚಿನ್ನ ಹತ್ರನೂ ಇರುತ್ತೆ ಕೆಲವ್ರಿಗೆ. ಇನ್ನೊಂದು ಏನಂದರೆ ನೀರು ತುಂಬ ಜಾಸ್ತಿ ಕುಡೀರಿ, ನೀರು ಕುಡೀರಿ. ನೆಕ್ಸ್ಟ್ ಬಂದು ಹುಡುಗಿಯರಿಗೆ ಫಸ್ಟು ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ, ಅದಾದಮೇಲೆ ಒಂದು ಬೌಲ್ಗೆ ಸ್ವಲ್ಪ ಸೋಡಾ ಪೌಡರ್, ಸ್ವಲ್ಪ ಹನಿ, ಆಮೇಲಿಂದ ಟೊಮೆಟೊ ಜ್ಯೂಸ್ ಅರ್ಧ ಕಟ್ ಮಾಡಿಕೊಂಡು ಅದ್ರ ರಸ ಏನಿದೆ ಅದನ್ನ ಜಸ್ಟ್ ಹಾಗೆ ಹಿಂಡ್ಕೊಳ್ಳಿ. ಅದಾದಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತುಂಬ ತಿಕ್ಕಿದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ನೀವು. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀಟಾಗಿ ಒಳ್ಳೆ ಮಸಾಜ್ ಕೊಡಿ ನಿಮ್ಮ ಫೇಸ್ಗೆ. ಎಲ್ಲೆಲ್ಲಿ ನಿಮ್ಗೆ ಬ್ಲ್ಯಾಕ್ ಹೆಡ್ಸ್ ಇದೆ ಅಲ್ಲಿ ಮಾತ್ರ ನಿಮಗೆ ಮಸಾಜ್ ಕೊಡಬೇಕು ನಿಮ್ಮ ಫೇಸಲ್ಲಿ. ಸಪೋಸ್ ನಿಮ್ಮ ಮೂಗ ಹತ್ರ ಇದ್ರೆ ಈ ಥರ ಜಸ್ಟ್ ಈ ಥರ ಮಸಾಜ್ ಕೊಡಿ. ಸಪೋಸ್ ನಿಮಗೆ ಇಲ್ಲಿ ಕೆನ್ನೆ ಮೇಲೆಲ್ಲ ಸ್ವಲ್ಪ ಒಬ್ರೊಬ್ರಿಗೆ ಇರುತ್ತೆ ಚಿನ್ ಮೇಲೆ ಕೆನ್ನೆ ಮೇಲೆಲ್ಲ, ಅವರೆಲ್ಲ ನೀಟಾಗಿ ಈ ಥರ ಎಲ್ಲ ಮಸಾಜ್ ಕೊಡಿ, ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಕೊಡಬೇಕು. ಸೊ ಇದಾದಮೇಲೆ ವಾರ್ಮ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ಮಸಾಜ್ ಬಂದು 2 to 3 ಮಿನಿಟ್ಸ್ ಕೊಡಬೇಕಷ್ಟೇ, ಜಾಸ್ತಿ ಇದು ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಬಂದು ನಿಮಗೆ ಚಾರ್ಕೋಲ್ ಪೌಡರ್ ಸಿಗುತ್ತೆ. ಚಾರ್ಕೋಲ್ ಪೌಡರ್ಗೆ ನಿಮಗೆ ಫೆವಿಕಾಲ್ ಸಿಗುತ್ತಲ್ಲ, ನಾವು ಆಬ್ವಿಯಸ್ಲಿ ಕಾಲೇಜ್ ಸ್ಕೂಲ್ಸಲ್ಲೆಲ್ಲ ಯೂಸ್ ಮಾಡ್ತಾ ಇದ್ವಿ, ಕೈ ಮೇಲೆ ಹಾಕ್ಕೊಂಡು ನೀಟಾಗೆ ಈ ಥರ ಎಲ್ಲ ತಕ್ಕೊತ ಇದ್ವಿ. ಸೊ ಅದೇ ಫೆವಿಕಾಲ್, ಸೊ ಪಕ್ಕದಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಸೊ ಆ ಫೆವಿಕಾಲ್ನ ಹಾಕ್ಕೊಂಡು ಚಾರ್ಕೋಲ್ ಪೌಡರ್ಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಥಿಕ್ ಪೇಸ್ಟ್ ಆಗಿರುತ್ತಲ್ಲ ಅದನ್ನು ನೀವು ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದೆ ಅಲ್ಲೆಲ್ಲೆಲ್ಲ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಬಿಟ್ಟ ಆದಮೇಲೆ ನೀಟಾಗಿ ಅದನ್ನೆಲ್ಲ ರಿಮೂವ್ ಮಾಡಿ, ಸಿಪ್ಪೆ ಥರ ಬರುತ್ತೆ. ಸೊ ನೀಟಾಗಿ ನಿಮ್ಮ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಏನಿದೆ ಅದೆಲ್ಲ ರಿಮೂವ್ ಆಗುತ್ತೆ. ಈ ಥರ ನಿಮಗೆ ಸ್ವಲ್ಪ ಫಸ್ಟ್ ಇದು ಟ್ರೈ ಮಾಡಿದಾಗ ನೀವು ಸ್ವಲ್ಪ ರಿಮೂವ್ ಆಗಿರುತ್ತೆ. ಸೊ ಇದೇ ಥರ ನೀವು ವೀಕ್ಲಿ 2x ಮಾಡಿ, ನಿಮ್ಮ ಬ್ಲ್ಯಾಕ್ ಹೆಡ್ಸ್ ಕಮ್ಮಿ ಆಗೋವರೆಗೂ ಮಾತ್ರ ಮಾಡಿ. ಸೊ ಇದೆಲ್ಲ ಆದಮೇಲೆ ಒಳ್ಳೆ ಮಾಯಿಶ್ಚರೈಸರ್ ಹಾಕ್ಕೊಳ್ಳಿ, ಆ್ಯಂಡ್ ಹುಡುಗರಿಗೂ ಕೂಡ ಮಾಯಿಶ್ಚರೈಸರ್ ಹಾಕ್ಕೊಳ್ಳಿ, ನಾನು ಹೇಳೋದು ಮರ್ತು ಹೋದೆ. ಸೊ ಇದಿಷ್ಟು ಬ್ಲ್ಯಾಕ್ ಹೆಡ್ಸ್ ರಿಮೂವಲ್ ಸೊಲ್ಯೂಷನ್, ಆ್ಯಂಡ್ ಚೆನ್ನಾಗಿ ನೀರು ಕುಡೀರಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ.
ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.